ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ಸಾಮಾನ್ಯವಾಗಿ ನಮಗೆ ತಲೆನೋವು ಬಂದಾಗ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಗಳನ್ನು ತಿನ್ನುತ್ತೇವೆ ಪದೇ ಪದೇ ತಲೆನೋವು ಆದಾಗ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಗಳನ್ನು ಸೇವಿಸುವುದು ಅಷ್ಟೊಂದು ಸಮಂಜಸವಲ್ಲ ಇದರಿಂದ ನಮ್ಮ ಶರೀರಕ್ಕೆ ತುಂಬಾ ತೊಂದರೆಗಳಾಗತ್ತೆ ಹಾಗೂ ನಮ್ಮ ದೇಹಕ್ಕೆ ಕೆಟ್ಟ ಪರಿಣಾಮ ಕೂಡ ಆಗುತ್ತೆ ಕೆಲವೊಬ್ಬರಿಗೆ ಟೆನ್ಷನ್ ಮಾಡಿಕೊಳ್ಳೋದ್ರಿಂದ ತಲೆನೋವು ಬರುತ್ತೆ ನಿದ್ದೆ ಸರಿಯಾಗಿ ಆಗದೆ ಇದ್ದರೂ ಕೂಡ ಕೆಲವೊಬ್ಬರಿಗೆ ತಲೆನೋವು ಬರುತ್ತೆ ವಾತಾವರಣ ಚೇಂಜಸ್ ಆಗಿಯೂ ಕೂಡ ಕೆಲವೊಬ್ಬರಿಗೆ ತಲೆನೋವು ಬರುತ್ತೆ ಕೆಲವೊಬರಿಗೆ ತಲೆನೋವು ಬಂದಾಗ ಕುತ್ತಿಗೆ ಕೂಡ ನೋವಾಗತ್ತೆ ನೀವು ತಲೆನೋನಂತಹ ಚಿಕ್ಕ ಚಿಕ್ಕ ರೋಗಗಳಿಗೆ ಆ್ಯಂಟಿಬಯೋಟಿಕ್ ಆಗಲಿ ಅಥವಾ ಪೇನ್ ಕಿಲ್ಲರ್ಗಳನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಶರೀರಕ್ಕೆ ತುಂಬನೇ ಹಾನಿಯಾಗತ್ತೆ ಆದರೆ ಮನೆ ಮದ್ದನ್ನು ನೀವು ಎಷ್ಟೇ ಉಪಯೋಗಿಸಿದ್ರೂ ಕೂಡ ನಿಮ್ಮ ಶರೀರಕ್ಕೆ ಯಾವುದೇ ಹಾನಿಯೂ ಆಗೋದಿಲ್ಲ ಆದ್ದರಿಂದ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾನು ತಲೆನೋವು ಹಾಗೂ ಕುತ್ತಿಗೆ ನೋವಿಗೆ ಒಂದು ಮನೆಮದ್ದನ್ನು ಹೇಳ್ಕೊಡ್ತಾ ಇದ್ದೀನಿ ಎಂದಿನಂತೆ ಈ ಮನೆಮದ್ದು ನಿಮಗೆ ಯೂಸ್ಫುಲ್ ಆದರೆ ಹೆಲ್ಪ್ಫುಲ್ ಆದರೆ ಈ ವಿಡಿಯೋಗೆ ಲೈಕನ್ನು ಒತ್ತೋದನ್ನು ಮರಿಬೇಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಲು ಕೂಡ ಮರಿಬೇಡಿ ವಿಡಿಯೋ ಕೆಳಗಡೆ ಕಾಣಿಸ್ತಿರುವಂತಹ ರೆಡ್ ಕಲರಿನ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಒಂದು ಬೆಲ್ಲೈಕನ್ ಬರುತ್ತೆ ಅದು ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಈ ರೀತಿ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಇವಾಗ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕೋಣ ನೀರನ್ನು ಹಾಕಿ ನಾವು ಸ್ವಲ್ಪ ಈ ನೀರನ್ನು ಬಿಸಿ ಮಾಡಿಕೊಳ್ಳೋಣ ನೀರು ಸ್ವಲ್ಪ ಬಿಸಿಯಾದ ನಂತರ ನಾವಿದರಲ್ಲಿ ಬೆಳ್ಳುಳ್ಳಿಯನ್ನು ಹಾಕೋಣ ನಾಲ್ಕು ಬೆಳ್ಳುಳ್ಳಿಯ ಹೆಸರನ್ನು ಹಾಕಿದ್ದೀನಿ ಜೊತೆಗೆ ಒಣ ಶುಂಠಿಯನ್ನು ಇದ್ದೀನಿ ಒಂದು ಇಂಚಿನಷ್ಟು ನೀವು ಹಸಿ ಶುಂಠಿಯನ್ನು ಕೂಡ ಕುಟ್ಕೊಂಡು ಹಾಕ್ಬೋದು ಒಣ ಶುಂಠಿಯನ್ನು ನಾನು ಸ್ವಲ್ಪ ಕುಟ್ಕೊಂಡು ಅದರ ಪೌಡರನ್ನು ಮಾಡಿ ಹಾಕ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ನಾವು ಅಷ್ಟವನ್ನು ಕೂಡ ಇದಕ್ಕೆ ಸೇರಿಸೋಣ ಇವನ್ನೆಲ್ಲವನ್ನು ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಎರಡು ಮೂರು ನಿಮಿಷದವರೆಗೂ ಕೂಡ ಇದನ್ನು ಸಣ್ಣ ಉರಿಯಲ್ಲಿ ನೀವು ಬೇಯಿಸ್ಕೊಳ್ಳಿ ಎರಡು ಮೂರು ನಿಮಿಷದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲವನ್ನು ಸೇರಿಸಿ ಇಲ್ಲಿ ನಾನು ಬೆಲ್ಲದ ಪುಡಿಯನ್ನು ಹಾಕ್ತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೂ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ಳೋಣ ಈ ಕಷಾಯವು ಚೆನ್ನಾಗಿ ಬೆಂದ ನಂತರ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಹಾಗೂ ಇದನ್ನು ಸೋಸ್ಕೊಂಡು ಒಂದು ಲೋಟಕ್ಕೆ ಹಾಕ್ಕೊಳ್ಳೋಣ ಸ್ನೇಹಿತರೆ ಈ ಮನೆಮದ್ದಿನಿಂದ ನಿಮ್ಮ ತಲೆನೋವಿನ ಜೊತೆ ಕುತ್ತಿಗೆ ನೋವು ಕೂಡ ಗುಣ ಆಗತ್ತೆ ಇದು ತುಂಬನೇ ಇಫೆಕ್ಟಿವ್ ಆದಂತಹ ಮನೆಮದ್ದು ಅಂತ ಹೇಳ್ಬೋದು ಹಾಗೂ ನನಗೆ ತಲೆನೋವು ಬಂದಾಗ ನಾನು ಕೂಡ ಇದೇ ಮನೆ ಮದ್ದನ್ನು ಮಾಡಿ ಕುಡಿತೀನಿ ನನಗಂತೂ ತುಂಬನೇ ರಿಲೀಫ್ ಸಿಗುತ್ತೆ ಹಾಗೂ ಇದು ಹಂಡ್ರೆಡ್ ಪರ್ಸೆಂಟ್ ಆಗಲೂ ಕೆಲಸ ಮಾಡುತ್ತೆ ಹಾಗೂ ಈ ಮನೆ ಮದ್ದನ್ನು ಕುಡಿಯೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಕೆಲವೊಬ್ಬರಿಗೆ ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿಯಿಂದ ಅಲರ್ಜಿ ಆಗ್ಬೋದು ಒಂದು ವೇಳೆ ನಿಮಗೆ ಬೆಳ್ಳುಳ್ಳಿಯ ಅಲರ್ಜಿ ಇದ್ದರೆ ದಯವಿಟ್ಟು ನೀವು ಬೆಳ್ಳುಳ್ಳಿಯನ್ನು ಯೂಸ್ ಮಾಡಬೇಡಿ ಕೆಲವೊಬ್ಬರಿಗೆ ಬೆಳ್ಳುಳ್ಳಿಯನ್ನು ಬಳಸೋದ್ರಿಂದ ತಲೆನೋವು ಹೆಚ್ಚಾಗಬಹುದು ಅಂಥವರು ಲವಂಗವನ್ನು ಬಳಸಿ ಐದು ಲವಂಗವನ್ನು ಕುಟ್ಕೊಂಡು ನೀವು ನೀರಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಳಿ ನಂತರ ಆ ನೀರನ್ನು ಸಂಜೆ ಟೈಮಿಗೆ ಹಾಗೂ ರಾತ್ರಿ ಹೊತ್ತಲ್ಲಿ ನೀವು ಸ್ವಲ್ಪ ಸಕ್ಕರೆಯೊಂದಿಗೆ ನೀವು ಆ ನೀರನ್ನು ಸೇವಿಸೋದ್ರಿಂದ ನಿಮ್ಮ ತಲೆನೋವು ಗುಣ ಆಗತ್ತೆ ಕೆಲವೊಬ್ಬರಿಗೆ ದಿನಾಲು ತಲೆನೋವು ಆಗ್ತಾ ಇರತ್ತೆ ಅಂಥವರು ಕೂಡ ಲವಂಗದ ನೀರನ್ನು ಕುಡಿಯೋದ್ರಿಂದ ನಿಮ್ಮ ತಲೆನೋವು ಗುಣ ಆಗತ್ತೆ ಈ ಲವಂಗದ ನೀರನ್ನು ನೀವು ಒಂದು ವಾರದವರೆಗೂ ದಿನಾಲು ಮಾಡಿಕೊಂಡು ಕುಡಿಬೇಕು ಸಂಜೆ ಟೈಮಿಗೆ ಹಾಗೂ ರಾತ್ರಿ ನೀವು ಎರಡು ಟೈಮಲ್ಲೂ ಕೂಡ ಈ ಲವಂಗದ ನೀರನ್ನು ಮಾಡಿ ಕುಡಿಯೋದ್ರಿಂದ ನಿಮ್ಮ ತಲೆನೋವು ಕಡಿಮೆ ಆಗುತ್ತಾ ಬರುತ್ತೆ ಸ್ನೇಹಿತರೆ ಈ ಎರಡು ಮನೆ ಮದ್ದುಗಳು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೂ ನಿಮ್ಮ ತಲೆನೋವಿನ ಸಮಸ್ಯೆ ಗುಣಪಡಿಸುವಲ್ಲಿ ಈ ಎರಡು ಮನೆ ಮದ್ದುಗಳು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇಂದಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಎಂದಿನಂತೆ ಈ ವಿಡಿಯೋನು ಕೂಡ ಯೂಸ್ಫುಲ್ ಆದರೆ ಇಷ್ಟ ಆದರೆ ಒಂದು ಲೈಕನ್ನು ಒತ್ತೋದನ್ನು ಮರಿಬೇಡಿ ಹಾಗೂ ಈ ವಿಡಿಯೋವನ್ನು ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ಬೋದು ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಸಿಗೋಣ ನಾವು ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿರಿ ಹೆಲ್ದಿಯಾಗಿರಿ ಥ್ಯಾಂಕ್ ಯು